ಸ್ವಲ್ಪ ಸರ್ಕಲ್ ವೇದಿಕೆ ಇರುವಂತ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯ ಅವರೇ, ಕೃಷ್ಣಭೈರೇಗೌಡರೆ, ಪದ್ಮಾವತಿ ಸುರೇಶ್ ಅವರೇ, ಎಲ್ಲ ನಮ್ಮ ಎಂಎಲ್ಎಗಳಿದ್ದಾರೆ, ಶಿವಣ್ಣ, ನಂಜೇಗೌಡರು, ವೆಂಕಟರಮಣಪ್ಪ, ಸುರೇಶ್, ರಮೇಶ್, ನಮ್ಮ ಸುದರ್ಶನ್, ಹಾಗಾಗಿ ನಮ್ಮ ಪಕ್ಷದ ಅಧ್ಯಕ್ಷರು ಮುಖ್ಯರೇವರು, ಮುನ್ಸಪ್ಪ ಅವರು, ಬ್ಲಾಕ್ ಅಧ್ಯಕ್ಷರು, ಮೇಡಮ್ ಮೀಟಿಂಗ್ ಅವರು, ಯುವಕರು ಎಲ್ಲ ತರಲ್ಲ ಇಷ್ಟು ಉರುಪಿನಿಂದ ಇಷ್ಟು ಹೆಚ್ಚಿನ ಸಂಖ್ಯೆಯನ್ನು ಸೇರಿದ್ದೀರಿ. ನಾನು ಭದ್ರತಾ ಸಂದರ್ಭದಲ್ಲಿ ನನ್ನ ಮೇಲೆ ತಾವು ತೋರಿಸಿದ ಅಭಿಮಾನ ಪ್ರೀತಿ, ನಾನು ಕಷ್ಟದಾಗ ನನಗೆ ನನ್ನ ಬಿಜೆಪಿ ಸ್ನೇಹಿತರು ತಿಹಾರ್ಗೆ ನನ್ನ ಕಳಿಸಿದಾಗ ನೀವೆಲ್ಲ ಮಾಡಿದಂತ ಹೋರಾಟ, ಪೂಜೆ, ಪ್ರಾರ್ಥನೆ, ನಿಮ್ಮ ಶ್ರಮ, ನಿಮ್ಮ ಫಲ, ಇದರಿಂದ ನಾನು ಇವತ್ತು ಮತ್ತೆ ವಾಪಸ್ ನಿಮ್ಮ ಮುಂದೆ ನಿಂತು ಈ ಹೊಸಕೋಟೆಯಲ್ಲಿ ಬಂದು ಈ ಹೊಸಕೋಟೆಯ ರಣರಂಗದಲ್ಲಿ ನಾನು ನೀವು ತೋರಿಸಿದ ಪ್ರೀತಿ ಅಭಿಮಾನ ಇದೆಯಲ್ಲ, ನಾನು ಏ ಸುಮ್ಮನೆ ನೀವು ತೋರಿಸಿದ ಪ್ರೀತಿ ಅಭಿಮಾನ ಇದೆಯಲ್ಲ, ನಾನು ಏಳು ಬಾರಿ ವಿಧಾನಸೌಧಕ್ಕೆ ಶಾಸಕರಾಗಿ ಹೋಗಿರ್ಬೋದು, ನನಗೂ ಸಣ್ಣ ಸಣ್ಣ ನಾ ಕಾಸ್ತಿ ಇರ್ಬೋದು, ನಾನೇ ಎಂ ಟಿ ಬಿ ತರ ಶ್ರೀಮಂತನೇ ಅಂತಾರ ಶ್ರೀಮಂತನೇ ಅಲ್ಲ, ಜನಗಳ ಶ್ರೀಮಂತ ಬಿಡಿ ಸರ್. ಆದ್ರೆ ತಾ ತೋರಿಸಿದ ಪ್ರೀತಿ ಅಭಿಮಾನ ನಿಮ್ಮ ಋಣ ಹೆಂಗ್ ತೀರಿಸಬೇಕು ಅಂತೇಳಿ ನನಗೆ ಅರ್ಥ ಆಗ್ತದೆ. ಅನೇಕ ನೀವೆಲ್ಲ ಮನೆಗಳನ್ನು ಕಟ್ಕೊಂಡು ಹೆಣ್ಮಕ್ಳು, ಹಿರಿಯರು, ಯುವಕರೆಲ್ಲ ಡಿ ಕೆ ಶಿವಕುಮಾರ್ ಹಾಕಿದ್ದು ನನ್ನ ಕುಟುಂಬದಲ್ಲಿ ನಮ್ಮ ಮನೆಯಲ್ಲಿ ಹೇಗೆ ಹಾಕಿದೆ ಅಂತೇಳಿ ನೀವೆಲ್ಲ ನೊಂದು ಬೆಂದು ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರಲ್ಲ, ನಿಮ್ಮ ಋಣ ಯಾವ ರೀತಿ ತೀರಿಸಬೇಕು ಭಗವಂತನ ನಾನು ಕೇಳ್ತಾ ಇರೋದು ಎಲ್ಲ ಕಡೆ ಹೋಗಿ ನನಗೆ ಶಕ್ತಿ ಕೊಡಪ್ಪ, ಈ ಜನತೆ ಋಣವನ್ನ ತೀರಿಸಿಕೋಸ್ಕರ ಶಕ್ತಿ ಕೊಡುವಂತ ಕೇಳ್ತಾ ಇದ್ದೀನಿ.